ಆರ್ಸಿಬಿಗೆ ಈ ಸೀಸನ್ನಲ್ಲಿ ಭರವಸೆ ಮೂಡಿಸಿದ ಆಟಗಾರ ಅಂದ್ರೆ ಅದು ಆಕಾಶ್ ದೀಪ್. ಪಾದಾರ್ಪಣೆಯ ಪಂದ್ಯದಲ್ಲಿಯೇ ಕಮಾಲ್ ಮಾಡಿದ ಆಕಾಶ್ ದೀಪ್ ಆರ್ಸಿಬಿ ಭರವಸೆಯ ಬೌಲರ್ ಆದರು. ಕಳೆದ ಸೀಸನ್ನಲ್ಲಿ ನೆಟ್ ಬೌಲರ್ ಆಗಿ ಆರ್ಸಿಬಿ ಸೇರಿಕೊಂಡಿದ್ದ ಆಕಾಶ್ ದೀಪ್ ಈ ಬಾರಿ ಆಟಗಾರನಾಗಿ ತಂಡದಲ್ಲಿ ಸ್ಥಾನ ಪಡೆದಿದ್ದು ಸದ್ಯ ಐಪಿಎಲ್ನಲ್ಲಿ ಕಮಾಲ್ ಮಾಡುವ ಮೂಲಕ ಯಶಸ್ಸು ಕಾಣುತ್ತಿದ್ದಾರೆ. ಐಪಿಎಲ್ನಲ್ಲಿ ಸ್ಟಾರ್ ಆಟಗಾರನಾಗಿ ಕಾಣಿಸಿಕೊಳ್ಳುತ್ತಿರೋ ಆಕಾಶ್ ದೀಪ್ ಕ್ರಿಕೆಟ್ ಜರ್ನಿ ಮಾತ್ರ ರೋಚಕ ಕಥೆಯಿಂದ ಕೂಡಿದೆ. ಹೌದು, ಬಿಹಾರದಲ್ಲಿ ಹುಟ್ಟಿದ ಆಕಾಶ್ ದೀಪ್ಗೆ ಚಿಕ್ಕಂದಿನಿಂದಲೂ ಕ್ರಿಕೆಟ್ ಆಡಬೇಕು ಅನ್ನೋ ಹುಚ್ಚು ಹೆಚ್ಚಾಗೇ ಇತ್ತು. ಆದರೆ ಮಗ ಕ್ರಿಕೆಟರ್ ಆಗೋದು ತಂದೆಗೆ ಇಷ್ಟವಿರಲಿಲ್ಲ. ಯಾಕಂದರೆ ಕ್ರಿಕೆಟರ್ ಆದವರು ಯಾರೂ ಉದ್ಧಾರ ಆಗಲ್ಲ ಅನ್ನೋದು ಆಕಾಶ್ ದೀಪ್ ಅವರ ತಂದೆಯ ತೀರ್ಮಾನವಾಗಿತ್ತು. ಹೀಗಾಗಿ ಅಪ್ಪನ ಕಣ್ಣು ತಪ್ಪಿಸಿ ಆಕಾಶ್ ಕ್ರಿಕೆಟ್ ಆಡುತ್ತಿದ್ರು. ಈ ಬಗ್ಗೆ ಹೇಳಿಕೊಂಡಿರೋ ಆಕಾಶ್ ದೀಪ್ ಅಪ್ಪನಿಗೆ ಕ್ರಿಕೆಟರ್ ಆಗೋದು ಕೊಂಚವೂ ಇಷ್ಟವಿರಲಿಲ್ಲ. ಆದರೆ ಟೀಚರ್ ಆಗಿದ್ದ ಅಪ್ಪ ಸ್ಕೂಲ್ಗೆ ಹೋದಾಗ ನಾನು ಕದ್ದು ಮುಚ್ಚಿ ಕ್ರಿಕೆಟ್ ಆಡುತ್ತಿದ್ದೆ, ನಾನು ಕ್ರಿಕೆಟ್ ಆಡೋದು ತಂದೆಗೆ ಗೊತ್ತಾದಾಗ ನಾನು ಜೀವನದಲ್ಲಿ ಏನೂ ಸಾಧಿಸೋಲ್ಲ ಅನ್ನೋ ತೀರ್ಮಾನಕ್ಕೆ ಬಂದು ಬಿಟ್ಟಿದ್ರು. ನಾನು ಹುಟ್ಟಿದ ಬಿಹಾರದಲ್ಲಿ ಈ ವಾತಾವರಣವಿತ್ತು. ಕ್ರಿಕೆಟ್ ಕನಸು ಕಾಣುವವನು ಭವಿಷ್ಯ ಇಲ್ಲ ಅನ್ನೋದು. ಆದರೆ ಕ್ರಿಕೆಟ್ ಮೇಲಿನ ಪ್ರೀತಿ ಅಲ್ಲಿನ ಜನಗಳಿಗೆ ಮಾತ್ರ ಕಮ್ಮಿಯಾಗಿರಲಿಲ್ಲ. ಹಾಗಾಗಿ ನನಗೂ ಕ್ರಿಕೆಟ್ ಮೇಲೆ ಒಲವು ಜಾಸ್ತಿ ಆಗ್ತಾ ಇತ್ತು. 2007ರಲ್ಲಿ ಪಾಕ್ ವಿರುದ್ಧ T20 ವಿಶ್ವಕಪ್ ಫೈನಲ್ ನಡೆಯುವಾಗ ನಮ್ಮ ಊರಿನಲ್ಲಿ ಕರೆಂಟ್ ವ್ಯವಸ್ಥೆ ಅಷ್ಟಾಗಿ ಚೆನ್ನಾಗಿ ಇರಲಿಲ್ಲ. ಊರಿನವರು ಜನರೇಟರ್ ತಂದು ಸಣ್ಣ ಟಿವಿಯಲ್ಲಿ ಮ್ಯಾಚ್ ನೋಡಿದರು. ಆಗ ನನಗೆ ಅನಿಸಿತು, ಇಷ್ಟೊಂದು ಪ್ರೀತಿ ಇದೆಯಾ ಅಂತ. ಕಪ್ ಗೆದ್ದ ಮೇಲೆ ಕ್ರಿಕೆಟ್ ಮೇಲೆ ಇದ್ದ ಪ್ರೀತಿ ಭಾವನೆ ಎಲ್ಲವೂ ದುಪ್ಪಟ್ಟಾಯಿತು ಅಂತ ಆಕಾಶ್ ದೀಪ್ ಹೇಳಿಕೊಂಡಿದ್ದಾರೆ. ಬಿಹಾರದಲ್ಲಿ ಕ್ರಿಕೆಟ್ ಆಡ್ತಾರೆ ಅಂದ್ರೆ ಅಪರಾಧ ಅನ್ನೋ ವಾತಾವರಣವಿತ್ತು. ನಾನು ಕ್ರಿಕೆಟರ್ ಆಗಿ ಬೆಳೆದಿದ್ದು ಬೆಂಗಳದಲ್ಲಿ, ಅದು ಟ್ರಾಜಿಡಿಯ ಮೂಲಕ. ನಮ್ಮ ತಂದೆಗೆ ಪ್ಯಾರಾಲಿಸಿಸ್ ಆಗಿ 5 ವರ್ಷ ಬೆಡ್ನಲ್ಲಿದ್ರು. ಮನೆಯಲ್ಲಿ ನನ್ನನ್ನು ಹೊರತುಪಡಿಸಿ ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. 150 ಕಿಲೋಮೀಟರ್ಸ್ ಆಗಿ ಆಸ್ಪತ್ರೆಗೆ ತೋರಿಸಬೇಕಿತ್ತು. 2015ರಲ್ಲಿ ನಮ್ಮ ತಂದೆ ತೀರಿ ಹೋದರು. ಆ ವೇಳೆಯಲ್ಲಿಯೇ ನನ್ನ ಅಣ್ಣ ಕೂಡ ಅಪಘಾತದಲ್ಲಿ ತೀರಿ ಹೋದ. ನನಗೆ ಆಗ ಮನೆಯಲ್ಲಿ ಇರಲು ಏನೂ ಇಲ್ಲ ಅಂತ ಅನಿಸಿತು. ಆಗ ನಾನು ಕ್ರಿಕೆಟ್ ಹಿಂದೆ ಬಿದ್ದೆ. ಅಪ್ಪನ ಸಾವಿನ ಬಳಿಕ ಡೆಲ್ಲಿಗೆ ಹೋದೆ. ಅಲ್ಲಿ ಪ್ರಾಕ್ಟೀಸ್ ಆರಂಭಿಸಿದೆ. ಆ ಬಳಿಕ ಗೆಳೆಯನ ಸಹಾಯದಿಂದ ಬೆಂಗಾಲ್ ಕ್ಲಬ್ ಒಂದರ ಪರ ಆಡೋ ಅವಕಾಶ ಸಿಕ್ಕಿತು. ಆಮೇಲೆ ಬೆಂಗಾಲ್ ರಣಜಿ ಪರ ಆಡೋಕ್ಕೂ ಅವಕಾಶ ಸಿಗಿತು. ಅಲ್ಲಿಂದ ನನ್ನ ಕ್ರಿಕೆಟ್ ಜರ್ನಿ ಶುರುವಾಯಿತು. ಆನಂತರ ಆರ್ಸಿಬಿಯಲ್ಲಿ ನೆಟ್ ಬೌಲರ್ ಆಗಿ ಅವಕಾಶ ಸಿಕ್ಕಿತು. ಆದರೆ ದುರಾದೃಷ್ಟ, ಸೀಸನ್ ಅರ್ಧದಲ್ಲಿ ತಂಡವನ್ನು ತೊರೆಯಬೇಕಾಯಿತು. ಮನೆಯಲ್ಲಿ ದೊಡ್ಡಮ್ಮ ಮತ್ತು ಅತ್ತಿಗೆ ಸೀರಿಯಸ್ ಆಗಿದ್ರು. ಇತ್ತ ಅಮ್ಮನ ಆರೋಗ್ಯ ಕೂಡ ಹದಗೆಟ್ಟಿತ್ತು. ಕೊನೆಯಲ್ಲಿ ದೊಡ್ಡಮ್ಮ ಮತ್ತು ಅತ್ತಿಗೆ ತೀರಿ ಹೋದ್ರು. ಇನ್ನು ಅಮ್ಮನ ಆರೋಗ್ಯ ಕೂಡ ಹದಗೆಟ್ಟಿತ್ತು. ಆಗ ಸಹಾಯಕ್ಕೆ ಬಂದಿದ್ದು ಆರ್ಸಿಬಿ ಮ್ಯಾನೇಜ್ಮೆಂಟ್. ಆಸ್ಪತ್ರೆಯಲ್ಲಿ ಹೋರಾಡಿ ತಾಯಿಯನ್ನು ಉಳಿಸಿಕೊಂಡ ಆಕಾಶ್ ದೀಪ್ಗೆ ಐಪಿಎಲ್ನಲ್ಲಿ ಅದೃಷ್ಟದ ಬಾಗಿಲು ಸಹ ತೆರೆದಿತ್ತು. ಐಪಿಎಲ್ ದ್ವಿತೀಯಾರ್ಧದಲ್ಲಿ ನೆಟ್ ಬೌಲರ್ ಆಗಿದ್ದ ಆಕಾಶ್ ದೀಪ್ ತಂಡದ ಆಟಗಾರನಾಗಿ ಆಯ್ಕೆಯಾದರು. ಇನ್ನು ಈ ಬಾರಿಯ ಹರಾಜಿನಲ್ಲಿ ಮೂಲ ಬೆರೆಗೆ ಖರೀದಿಸಿದ ಆರ್ಸಿಬಿ ಆಕಾಶ್ ದೀಪ್ಗೆ ಪ್ಲೇಯಿಂಗ್ 11ನಲ್ಲಿ ಆಡುವ ಅವಕಾಶವನ್ನು ನೀಡಿತು. ಸದ್ಯ ಸಿಕ್ಕ ಅವಕಾಶವನ್ನು ಎರಡು ಕೈನಲ್ಲಿ ಬಾಚಿಕೊಂಡು ಅಬ್ಬರಿಸುತ್ತಿದ್ದು ಕಷ್ಟದ ಹಾದಿಯಲ್ಲಿ ಬೆಳೆದು ಇಂದು ಸಾಧನೆಯ ಹಾದಿಯಲ್ಲಿ ಮುನ್ನುಗ್ಗುತ್ತಿದ್ದು ಹಲವು ಕ್ರಿಕೆಟ್ ಆಟಗಾರರಿಗೆ ಆಕಾಶ್ ದೀಪ್ ಇದೀಗ ಇನ್ಸ್ಪೈರ್ ಆಗಿ ನಿಲ್ಲುತ್ತಿದ್ದಾರೆ.